ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿರಣ ಇವತ್ತು ಅಥವಾ ನಾಳೆ ಬಹಳಷ್ಟು ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ಜಮಾ ಆಗಲಿದೆ. ಇವತ್ತು 11 ಗಂಟೆಗೆ ಎಲ್ಲ ಜಿಲ್ಲೆಯವರಿಗೂ ಕೂಡ ಇವತ್ತು ಒಟ್ಟಾರೆಯಾಗಿ 4,000 ರೂಪಾಯಿಯಿಂದ 6,000 ರೂಪಾಯಿವರೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುವಂತಹ ಸಾಧ್ಯತೆ ಕೂಡ ಬಹಳಷ್ಟು ಇದೆ. ಒಟ್ಟಾರೆಯಾಗಿ 25 ಜಿಲ್ಲೆಗಳಿಗೆ ಇವತ್ತು 11 ಗಂಟೆಗೆ ಗೃಹಲಕ್ಷ್ಮಿ ಯೋಜನೆ ಹಣ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆಯೋ ಆ ಒಂದು ತಿಂಗಳ ಹಣ ನಿಮಗೆ ಸಂಪೂರ್ಣವಾಗಿ ಜಮಾ ಆಗಲಿದೆ. ಆ ಒಂದು ಜಮಾ ಆಗುವಂತಹ ಹಣವನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲಿಸಿಕೊಡ್ತಾ ಇದೀನಿ. ಮತ್ತೆ ಇದರ ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪ್ ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ ಅದಕ್ಕೆ ಬಾರಿಸ್ಬಿಟ್ರೆ ಸಾಕು, ನಾನು ಮಾಡುವಂತಹ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ನೋಡೋಣ ಇವತ್ತು ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಇನ್ನೂವರೆಗೂ ಕೂಡ 11, 12 ಮತ್ತೆ 13ನೇ ಕಂತಿರಣ ಬಂದಿಲ್ವೋ, ಮತ್ತೆ ಇದರ ಜೊತೆಗೆ ನಾವು ನಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಯಾವ ರೀತಿಯಾಗಿ ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ, ಯಾವ ದಿನಕ್ಕೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಪರಿಶೀಲನೆಯನ್ನ ಮಾಡಬಹುದು. ಯಾಕೆಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು 11 ಗಂಟೆಗೆ ಎಲ್ಲ ಜಿಲ್ಲೆಯವರಿಗೂ ಕೂಡ ಬಹಳಷ್ಟು ಜಿಲ್ಲೆಗಳಿಗೆ ಇವತ್ತು ಸಂಪೂರ್ಣವಾಗಿ ಜಮಾ ಆಗುತ್ತೆ. ಯಾರಿಗೆ ಜಮಾ ಆಗುತ್ತೆ, ಯಾರಿಗೆ ಜಮಾ ಆಗುವುದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಮೊಬೈಲ್ ಫೋನ್ ಒಳಗಡೆ ಸಂಪೂರ್ಣವಾಗಿ ನೀವು ಪರಿಶೀಲನೆಯನ್ನ 11 ಗಂಟೆಗೆ ಸಂಪೂರ್ಣವಾಗಿ ಚೆಕ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಮೊದಲಿಗೆ ಒಂದು ಪ್ಲೇ ಸ್ಟೋರ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಆ ಒಂದು ಪ್ಲೇ ಸ್ಟೋರ್ ಅಲ್ಲಿ ನೀವು ಏನ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಬೇಕು. ಓಕೆ, ಇಲ್ಲಿ ಪ್ಲೇ ಸ್ಟೋರ್ ಅಂತ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದರಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಬರೀ DBT ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಒಳಗಡೆ DBT ಅಂತ ಅಷ್ಟೇ ಟೈಪ್ ಮಾಡಿದ್ರೆ ಸರ್ಕಾರದ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ DBT ಕರ್ನಾಟಕ ನಾನು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿರೋದ್ರಿಂದ ಓಪನ್ ಅಂತ ಬರ್ತಾ ಇದೆ. ನಾನು ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಮುಖ್ಯಸ್ಥರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡಿಕೊಂಡು 4 ಡಿಜಿಟ್ನ ಒಂದು ಸೆಕ್ಯೂರಿಟಿ ಪಿನ್ ಅನ್ನ ಇಟ್ಕೊಂಡು ನೀವೇನ್ ಮಾಡಬಹುದು, ಲಾಗಿನ್ ಮಾಡಬಹುದು. ಓಕೆ, ನಾನು ಬೆನಿಫಿಷಿಯರ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಹೆಸರನ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಸಂಪೂರ್ಣವಾಗಿ ಪಾಸ್ವರ್ಡ್ ಅನ್ನ ಹಾಕುತ್ತಾ ಇದ್ದೀನಿ. ಓಕೆನಾ, ಹಾಕಿದ ನಂತರ ಏನ್ ಮಾಡಬೇಕು, ಲಾಗಿನ್ ಅಂತ ಬರುತ್ತೆ, ನೀವು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ, ಪೇಮೆಂಟ್ ಸ್ಟೇಟಸ್ ಅಂತ ಬರ್ತಾ ಇರತ್ತೆ, ಆಧಾರ್ ಕಾರ್ಡ್ ಸೀಡಿಂಗ್ ಸ್ಟೇಟಸ್ ನೋಡಬಹುದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡಬಹುದು, ಪ್ರೊಫೈಲ್ ಕೂಡ ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇದರಲ್ಲಿ ನೋಡಬಹುದು ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಈಗ ನಾನು ಯಾರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಪರಿಶೀಲನೆ ಮಾಡ್ತಾ ಇದ್ದೀನೋ ಅವರು 3 ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಸ್ಕೀಮ್ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಪಿಂಚಣಿ ಕೂಡ ಪ್ರತಿ ತಿಂಗಳು ಪಡಿತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು 11 ಗಂಟೆಗೆ ಜಮಾ ಆಗುವಂತಹ ಹಣವನ್ನ ನೀವು ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕಂದ್ರೆ, ಗೃಹಲಕ್ಷ್ಮಿ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಲಾರ್ದೇನೆ ಎಲ್ಲ ತಿಂಗಳ ಹಣವನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಪರಿಶೀಲನೆ ಮಾಡಬಹುದು. ಯಾವ ತಿಂಗಳ ಹಣ ಬಂದಿದೆ, ಯಾವ ತಿಂಗಳ ಹಣ ಬಂದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಇಲ್ಲಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ನೋಡಿ, ಎಲ್ಲ ತರಹದ ಒಂದು ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಯಾವ ತಿಂಗಳ ಹಣ ಸಂಪೂರ್ಣವಾಗಿ ಬಂದಿದೆ, ಯಾವ ತಿಂಗಳ ಹಣ ಇವರಿಗೆ ಬಂದಿಲ್ಲ ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡಬಹುದು 9/8/2024 2,000 ರೂಪಾಯಿವರೆಗೆ ಸಂಪೂರ್ಣವಾಗಿ ಬಂದಿರುವಂತದ್ದು. ಇವರಿಗೂ ಕೂಡ ಇವತ್ತು 11 ಗಂಟೆಗೆ ಸಂಪೂರ್ಣವಾಗಿ 2,000 ರೂಪಾಯಿ ಅಥವಾ 4,000 ರೂಪಾಯಿ ಅಥವಾ ಆ 3 ತಿಂಗಳ ಹಣ ಒಟ್ಟಿಗೆ 6,000 ರೂಪಾಯಿ ಹಣ ಕೂಡ ಇವರಿಗೆ ಸಂಪೂರ್ಣವಾಗಿ ಬರಬಹುದು. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಈ ಒಂದು ಆಪ್ ಅನ್ನ ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕಿಗೆ ಹೋಗದೇನೆ ಪರಿಶೀಲನೆಯನ್ನು ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಮತ್ತೆ ಇದರ ಜೊತೆಗೆ ಉಚಿತವಾಗಿ ಬರುವಂತ ಅಕ್ಕಿ ಹಣ ಕೂಡ ಚೆಕ್ ಮಾಡಬೇಕಾಗಿದೆಯಲ್ಲ ಸರ್. ಅಂದ್ರೆ ಇಲ್ಲಿ ಬ್ಯಾಕ್ ಅಂತ ಕಾಣಿಸ್ತಾ ಇದೆ, ಮೇಲ್ಗಡೆ DBT ಕೆಂಪ್ ಅಕ್ಷರ ಬರೆದು ಬಾಣಚಿಹ್ನೆ ಇದೆ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಅನ್ನಭಾಗ್ಯ ಸ್ಕೀಮ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಮಾಡಿದ ನಂತರ ಇದನ್ನು ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬಹುದು. ಯಾವ ತಿಂಗಳ ಹಣ ಜಮಾ ಆಗಿದೆ, ಯಾವ ತಿಂಗಳ ಹಣ ಇನ್ನು ಜಮಾ ಆಗಬೇಕಾಗಿರುವಂಥದ್ದು ಎಲ್ಲವನ್ನು ಕೂಡ ನೀವು ಸಮಗ್ರವಾಗಿ ನೋಡಲಿಕ್ಕೆ ಸಿಗ್ತಾ ಇರತ್ತೆ. ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡಬಹುದು. ಯಾಕೆಂದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಬರುವಂತಹ ಹಣ ಸಂಪೂರ್ಣವಾಗಿ ಇವತ್ತು ಬಂದ್ ಆಗ್ಬೋದು. ಯಾಕೆಂದ್ರೆ ಅನ್ನಭಾಗ್ಯ ಯೋಜನೆಯಿಂದ ಬರುವಂತಹ 5 ಕೆಜಿ ಅಕ್ಕಿ ಹಣದ ಬದಲಾಗಿ ಇವತ್ತು ಬೇರೆ ಬೇರೆ ವಸ್ತುಗಳನ್ನು ಸರ್ಕಾರದವರು ಸಂಪೂರ್ಣವಾಗಿ ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ, ಇನ್ನೂ ಕೆಲವೊಂದು ಕಡೆ ಪ್ರಗತಿಯಲ್ಲಿದೆ. ಎಲ್ಲರಿಗೂ ಕೂಡ
ಬರಬಹುದು. ಸಪೋಸ್ ಅದನ್ನೇನಾದ್ರೂ ಬಂದ್ ಮಾಡಿದ್ರು ಅಂದ್ರೆ ಒಂದು ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೆ ಸಂಪೂರ್ಣವಾಗಿ ಬರುತ್ತೆ. ಆಲ್ಮೋಸ್ಟ್ ಬರುವುದಿಲ್ಲ ಅಂತ ಅನ್ಕೋತಾ ಇದ್ದೀನಿ, ಯಾಕೆಂದ್ರೆ ಆಲ್ಮೋಸ್ಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇವತ್ತು ಬೇಳೆ ಕಾಳುಗಳಾಗಿರ್ಬೋದು, ಅಡಿಗೆ ಅನಿಲ ಆಗಿರ್ಬೋದು, ಅಥವಾ ಸಕ್ಕರೆ ಚಾಪುಡಿ ಆಗಿರ್ಬೋದು, ಅಥವಾ ಅಕ್ಕಿ ಬದಲಾಗಿ ಜೋಳ ಕೂಡ ಕೊಡ್ತಾ ಇದ್ದಾರೆ. ಅಕ್ಕಿ ಮತ್ತೆ ಜೋಳ ಕೂಡ ಸಂಪೂರ್ಣವಾಗಿ ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ಎರಡು ನಿಮ್ಗೆ ಕೊಡ್ತಾ ಇದ್ರು ಅಂದ್ರೆ ಮೊದಲಿಗೆ ಒಂದು ಬರೀ ಅಕ್ಕಿಯನ್ನ ಅಷ್ಟೇ ತಗೋತಾ ಇದೀವಿ, ಈಗ ಅದರ ಜೊತೆಗೆ ಬೇರೆ ಬೇರೆ ಪದಾರ್ಥವನ್ನ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಉಚಿತವಾಗಿ ಬರುವಂತಹ ರೇಷನ್ ಹಣ ಇನ್ ಮುಂದೆ ಸಂಪೂರ್ಣವಾಗಿ ಜಮಾ ಆಗುವುದಿಲ್ಲ. ವೇಟ್ ಮಾಡೋಣ, ಇವತ್ತು ಜಮಾ ಆಗುತ್ತೋ ಇಲ್ಲೋ ಅಂತೇಳಿ ಸಂಪೂರ್ಣವಾಗಿ ನೋಡೋಣ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಬಹಳಷ್ಟು ಜಿಲ್ಲೆಗಳಿಗೆ ಇನ್ನೂ ಹಣ ಜಮಾ ಆಗಬೇಕಾಗಿರುವಂಥದ್ದು. ಹಾಗಾಗಿ ಇವತ್ತು 31 ಇದೇ ದಿನ ಸಂಪೂರ್ಣವಾಗಿ ಜಮಾ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡಿದಾಗ ಇವತ್ತು 11 ಗಂಟೆಗೆ ಬಹಳಷ್ಟು ಜಿಲ್ಲೆಗಳಿಗೆ ಡಿಬಿಟಿ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಯಾರಲ್ಲಿ ಯಾರಿಗೆ ಜಮಾ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಎಲ್ಲ ಥರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ತಿಂಗಳ ಹಣ ಬಂದಿಲ್ವೋ ಅವೆಲ್ಲವನ್ನು ಕೂಡ ಪೆಂಡಿಂಗ್ ಹಣ ಕೂಡ ಸಂಪೂರ್ಣವಾಗಿ ಜಮಾ ಆಗುವಂತಹ ಸಾಧ್ಯತೆ ಕೂಡ ಇದೆ. ವೇಟ್ ಮಾಡಿ ನೋಡೋಣ, ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಹಿಸ್ಟ್ರಿಯನ್ನು ಸಂಪೂರ್ಣವಾಗಿ ಒಂದು ಸ್ಟೇಟಸ್ ಅನ್ನು ಪರಿಶೀಲನೆ ಮಾಡಬಹುದು. ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳನ್ನು ಪ್ರತಿದಿನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತು ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.